ಲಕ್ಷ್ಮಣ ಸವದಿ ಒಂದು ಗಿಡದ ತಪ್ಪಲು ಅಂತ ಹೇಳಿ ಅವರೆಲ್ಲರಿಗೂ ಭಾವನೆ ಬಂದಿರಬೇಕು ಈ ತಪ್ಪಲ ತಗೊಂಡು ನಮಗೆ ಏನು ಮಾಡೋದು ಅಂತ ಹೇಳಿ ತಪ್ಪಲು ಯಾರು ಹೇಳಿದ್ರು ಗೊತ್ತಿಲ್ಲ ನನಗೆ ನಿಮ್ಮ ಮೀಡಿಯಾದವರು ಎಲ್ಲರೂ ಅದನ್ನು ತೋರಿಸ್ತಾ ಇದ್ರು ಅಲ್ಲ ಇಲ್ಲ ಅಲ್ಲ ನಿನ್ನ ಮಾಧ್ಯಮದಲ್ಲಿ ಬಂದಿರತಕ್ಕಂತದ್ದು ಯಾರನ್ನ ಕೇಳಿ ನೀವು ಪ್ರಸಾರ ಮಾಡಿದಿ ಎಲ್ಲಾ ಮಾಧ್ಯಮದಲ್ಲಿ ಬಂದಿದೆ ನಿಮಗೆ ಯಾರು ಹೇಳಿದ್ರು ಯಾರನ್ನ ಕೇಳಿ ನೀನು ಪ್ರಸಾರ ಮಾಡಿದಿ ಹೇಳಪ್ಪ ನನ್ನ ಬಯಲೇ ಕಳಿಸ್ತೀಯ ನಾನು ಏನು ಹೇಳೋದ್ರಾಗ ಏನತ್ತಿ ನಮ್ಮ ರಾಜ್ಯ ಕೇಳಪ್ಪ ನಮ್ಮ ಜಿಲ್ಲೆಯ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ಇರತಕ್ಕಂತ ಸನ್ಮಾನ್ಯ ರಮೇಶ್ ಅಣ್ಣ ಜಾರಕಿಹೊಳಿ ನಮ್ಮ ಜಿಲ್ಲೆಯ ಅತ್ಯಂತ ಅಗರ್ಭ ಶ್ರೀಮಂತರು ಸೌಕಾರರಿಂದ ಖ್ಯಾತಿಯಾಗಿರತಕ್ಕಂತರು ಬಲಾಢ್ಯರು ಇಡೀ ರಾಜ್ಯದಲ್ಲಿ ತಮ್ಮದೇ ಆಗಿರತಕ್ಕಂತ ಛಾಪನ ಮೂಡಿಸಿರತಕ್ಕಂತವರು ಅವರಿಂದ ಸುಮಾರು 140 ಕ್ಷೇತ್ರದಲ್ಲಿ ಗೆಲ್ತಕ್ಕಂತ ಒಂದು ಶಕ್ತಿ ಮಾನಭಾವ ಆ ಮಾತನ್ನ ಹೇಳಿದಾಗ ನಾನು ಅತ್ಯಂತ ಗೌರವದಿಂದ ಅದನ್ನ ಸ್ವೀಕಾರ ಮಾಡಿದಿನಿ ನಾನು ಒಂದು ತಪ್ಪಲ ಇದೀನಿ ಆ ತಪ್ಪಲ ನದಿಯೊಳಗೆ ಸೇರ್ಕೊಂಡು ದಡ ಸೇರುತ್ತೋ ಅಥವಾ ತಿಪ್ಪಿಗೆ ಹೋಗಿ ಸೇರುತ್ತೋ ಅಥವಾ ಮತ್ತೆ ಮರಕ್ಕೆ ಏನಾದರೂ ಮತ್ತೆ ಗಾಳಿಯಲ್ಲಿ ರೂಪದಲ್ಲಿ ಬಂದು ಮರಕ್ಕೆ ಹತ್ತುವತ್ತೋ ಅಥವಾ ಇನ್ಯಾವುದರ ಮರಕ್ಕೆ ಹೋಗಿ ಹತ್ತುಕೊಂಡು ಆ ಮರ ಬೆಳೆಸುತ್ತೋ ಗೊತ್ತಿಲ್ಲ ಆದರೆ ಅವರು ಹೇಳಿರ್ತಕ್ಕಂಥವರಿಗೆ ನಾನು ಯಾವುದೂ ಕೇಡನ್ನು ಬಯಸೋದಿಲ್ಲ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಆ ದೇವರ ಇನ್ನಷ್ಟು ಶಕ್ತಿಯನ್ನು ದಯಪಾಲಿಸಲಿ ಅಂತ ಹೇಳಿ ನಾನು ದೇವರಲ್ಲಿ ನಾನು ಹೈಕಮಾಂಡ್ ಹೇಳಿದ್ಮೇಲೆ ಎಲ್ಲವೂ ತೀರ್ಮಾನ ಮಾಡ್ತೇನೆ ಅಂತ ಹೇಳಿದ್ರಿ ಮತ್ತು ಕೌದಿ ಹೊಲ್ದಾರಾಗ ಮತ್ತೊಂದೊಂದು ಹತ್ತಿರಲ್ಲ.